ಸಿಲಿಕಾನ್ ಸಿಟಿಯಲ್ಲಿ ಮುಂಗಾರು ಪೂರ್ವ ಮಳೆಯ ಆರ್ಭಟ ಜೋರಾಗಿದೆ. ಬೆಂಗಳೂರಲ್ಲಿ ಒಂದೇ ಸಮನೆ ಸುರಿದ ಮಳೆ ರಾಜಧಾನಿ ಜನರನ್ನ ಇನ್ನಿಲ್ಲದಂತೆ ಕಾಡಿದೆ. ನೆನ್ನೆ ಮಧ್ಯಾಹ್ನದಿಂದ ಸುರಿಯುತ್ತಿರುವ ಮಳೆ ಸಾಕಷ್ಟು ಅವಾಂತರ ತಂದಿಟ್ಟಿದೆ. ತಗ್ಗು ಪ್ರದೇಶಗಳು ಜಲಾವೃತಗೊಂಡರೆ ರಸ್ತೆಯ ಮೇಲೆ ನೀರು ನಿಂತು ವಾಹನ ಸವಾರರು ಪರದಾಟ ಪಡುವಂತಾಗಿದೆ. ಇನ್ನು ಮಳೆಯಿಂದ ಲಿಂಗರಾಜಪುರ ಅಂಡರ್ಪಾಸ್ ಜಲಾವೃತವಾಗಿದ್ದು ಕಾರ್ಪೊರೇಷನ್, ಶಾಂತಿನಗರ, ಮೆಜೆಸ್ಟಿಕ್, ಮಾರ್ಕೆಟ್, ಶೇಷಾದ್ರಿಪುರ, ಬಸವನಗುಡಿ, ಬಾಣಸವಾಡಿ, ಸದಾಶಿವನಗರ, ನಾಯಂಡಹಳ್ಳಿ ಭಾಗದಲ್ಲಿ ಭಾರೀ ಮಳೆ ಫುಲ್ ಟ್ರಾಫಿಕ್ ಜಾಮ್ ಉಂಟುಮಾಡಿದೆ. ಬೆಂಗಳೂರಲ್ಲಿ ಮಳೆ ಅವಾಂತರ ತಡೆಯೋದಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಅಧಿಕಾರಿಗಳನ್ನು ಅಲರ್ಟ್ ಮಾಡಿದ್ದಾರೆ. ಎಲ್ಲಾ ವಲಯಗಳ ಆಯುಕ್ತರು, ಜಂಟಿ ಆಯುಕ್ತರು ಮತ್ತು ಮುಖ್ಯ ಅಭಿಯಂತರರು ಆಯಾ ವಲಯಗಳಲ್ಲಿ ಅನಾಹುತ ತಡೆಯೋದಕ್ಕೆ ಸನ್ನದ್ಧ ಸ್ಥಿತಿಯಲ್ಲಿರುವಂತೆ ಬೆಂಗಳೂರು ಅಭಿವೃದ್ಧಿ ಸಚಿವ ಡಿಕೆ ಶಿವಕುಮಾರ್ ಪಾಲಿಕೆ ಆಡಳಿತ ಅಧಿಕಾರಿಗಳು ಮತ್ತು ಮುಖ್ಯ ಆಯುಕ್ತರಿಗೆ ಸೂಚಿಸಿದ್ದಾರೆ. ಡಿಸಿಎಂ ಸೂಚನೆ ಬೆನ್ನಲ್ಲೇ ಅಧಿಕಾರಿಗಳು ಅಲರ್ಟ್ ಆಗಿದ್ದಾರೆ. ಮಳೆಯಿಂದ ಹಾನಿಯಾಗುವ ಪ್ರದೇಶಗಳಲ್ಲಿ ಸೂಕ್ತ ಕ್ರಮ ಕೈಗೊಳ್ಳಲು ಮುಂದಾಗಿದ್ದಾರೆ. ಪಾಲಿಕೆಯ ಅರಣ್ಯ ಇಲಾಖೆ ಅಧಿಕಾರಿಗಳಿಗೂ ವಿಪತ್ತಿನ ಪರಿಸ್ಥಿತಿಯನ್ನ ಎದುರಿಸಲು ಕಾರ್ಯಪ್ರವೃತ್ತರನ್ನಾಗಿಸಿದ್ದಾರೆ. ಭಾರೀ ಗಾಳಿಯೊಂದಿಗೆ ಸುರಿದ ಮಳೆಯಿಂದಾಗಿ ಧಾರವಾಡದ ಮರೇವಾಡ ರಸ್ತೆಯ ರಾಜ್ಯ ಹೆದ್ದಾರಿಯಲ್ಲಿರುವ ಟೋಲ್ ಗೇಟ್ನ ಮೇಲ್ಛಾವಣಿ ಕಿತ್ತು ಹೋಗಿದೆ. ಕಬ್ಬಿಣದ ರಾಡ್ ಸಮೇತ ತಗಡುಗಳು ಹಾರಿ ಹೋಗಿ ಹೊಲದಲ್ಲಿ ಬಿದ್ದಿವೆ. ಇನ್ನು ಗಾಳಿಯ ರಭಸಕ್ಕೆ ಟೋಲ್ ಗೇಟ್ ಹತ್ತಿರವೇ ಇದ್ದ ಕೆಲ ವಿದ್ಯುತ್ ಕಂಬಗಳು ಸಹ ಮುರಿದು ಬಿದ್ದಿದೆ. ತಗಡಿನ ಮೇಲ್ಛಾವಣಿ ಹಾರಿ ಹೋಗುವ ಸಂದರ್ಭದಲ್ಲಿ ಟೋಲ್ ಸಿಬ್ಬಂದಿ ಕೂಡ ಒಳಗಡೆಯೇ ಇದ್ರು. ಅದೃಷ್ಟವಶಾತ್ ಘಟನೆಯಲ್ಲಿ ಯಾವುದೇ ಅನಾಹುತ ಸಂಭವಿಸಿಲ್ಲ. ಚಿಕ್ಕೋಡಿ ಲೋಕಸಭಾ ವ್ಯಾಪ್ತಿಯ ಅಥಣಿ ಕಾಗವಾಡ ರಾಯ್ ಭಾಗದಲ್ಲಿ ನಿನ್ನೆ ಭಾರೀ ಮಳೆಯಾಗಿದೆ. ಸಂಜೆ ಸುರಿದ ಗಾಳಿ ಮಳೆಗೆ ಮನೆಯ ಮೇಲಿನ ಛಾವಣಿ ಹಾರಿ ಹೋಗಿದೆ. ಇದರಿಂದ ಬಡ ಕುಟುಂಬ ಸೂರಿಲ್ಲದೆ ಕಂಗಾಲಾಗಿದೆ. ಬೆಳಗಾವಿಯ ರಾಯ್ಭಾಗ ತಾಲೂಕಿನ ಯಡ್ರಾವ ಗ್ರಾಮದಲ್ಲಿ ಈ ಘಟನೆ ನಡೆದಿದ್ದು, ಮನೆ ಇಲ್ಲದ ಕುಟುಂಬ ಸರ್ಕಾರಿ ಶಾಲೆಯಲ್ಲಿ ತಾತ್ಕಾಲಿಕ ಆಸರೆ ಪಡ್ಕೊಂಡಿದೆ. ಇದಕ್ಕೆ ಮೊದಲು ಪಂಚಾಯತಿ ಅರ್ಜಿ ಕೊಟ್ಟಿರೇನಿಲ್ರಿ? ಎರಡ್ ಸಲ ಕೊಟ್ಟಿದ್ರು, ಎರಡ್ ಮೂರ್ ನಾಲ್ಕ ಸಲ ಕೊಟ್ಟಿದ್ದೀವಿ. ಯಾರಂದ್ರ ಅವ್ರು ಹಾಕತ್ತೇವ್ ಬರ್ತಾವ ಹಾಕೋತು, ಇತ್ರಾಗ ಸಿಕ್ಕೈತಿ ಅದ್ರಾಗ ಸಿಕ್ಕೈತಿ, ಇಲೆಕ್ಷನ್ ಬರ್ತ ಅದ್ ಬರ್ತ ಇದ್ ಬರ್ತ ಇದ್ನ ಹೇಳ್ಯಾರ್ರಿ ಅವ್ರು. ಇಲ್ಲಿ ಏನ್ ನೀರದ್ದು ಸಮಸ್ಯೆ ಐತ್ರಿ, ಮನಿಗೋಳ್ ಬಿದ್ದದ್ದು ಸಮಸ್ಯೆ ಐತಿ, ಇಲ್ಲಿ ಏನ್ ಸೌಕರ್ ಇಲ್ಲ, ಸಣ್ಣ ಬೇಕಾಗಿಲ್ಲ. ನಿಮ್ ಮನಿಗೋಳ್ರಿ ನೋಂದ್ ಮಾಡಿದಾರ ಏನ ಹೇಳೇ ಇಲ್ರಿ ಅವ್ರು. ಇನ್ನೊಂದ್ ತಕ್ಕ ನಾವ್ ಅದು ಬೇಕಾದ್ರೆ 30 ವರ್ಷ ಆಯ್ತು ಇತ್ರಾಗ. ಮುಂದಿನ 5 ದಿನಗಳ ಕಾಲ ರಾಜ್ಯದಲ್ಲಿ ಮುಂಗಾರು ಪೂರ್ವ ಮಳೆ ಪ್ರಾರಂಭವಾಗುವ ಮುನ್ಸೂಚನೆ ಇದೆ. ಬೆಂಗಳೂರಲ್ಲಿ ಇಂದು ಮತ್ತು ನಾಳೆ ಮಳೆಯಾಗುವ ಸಾಧ್ಯತೆ ಇದೆ. ಕಳೆದ ವಾರ ರಾಜ್ಯದ ಹಲವು ಭಾಗಗಳಲ್ಲಿ ಸುರಿದ ಮಳೆ ಸಾಕಷ್ಟು ಬೆಳೆ ನಾಶ ಮಾಡಿತ್ತು. ಇದೀಗ ಮತ್ತೆ ಮಳೆರಾಯನ ಆಗಮನ ಆಗ್ತಾ ಇದೆ. ರಾಜಧಾನಿ ಬೆಂಗಳೂರು ಸುತ್ತಮುತ್ತಲ ಜಿಲ್ಲೆಗಳಲ್ಲಿ ಭಾಗಶಃ ಮೋಡ ಕವಿದ ವಾತಾವರಣ ಇರುತ್ತೆ. ಸಂಜೆ ಅಥವಾ ರಾತ್ರಿ ವೇಳೆ ಕೆಲವು ಕಡೆಗಳಲ್ಲಿ ಮಳೆಯಾಗುವ ಸಾಧ್ಯತೆ ಇದೆ. ಒಂದೆರಡು ಕಡೆಗಳಲ್ಲಿ ಮಿಂಚು ಗುಡುಗಿನಿಂದ ಕೂಡಿದ ಮಳೆಯಾಗುವ ಲಕ್ಷಣಗಳಿವೆ ಅಂತ ರಾಜ್ಯ ನೈಸರ್ಗಿಕ ವಿಕೋಪ ವಿಭಾಗ ಮಾಹಿತಿ ಕೊಟ್ಟಿದೆ. ಕಾಂಗ್ರೆಸ್ ಪಕ್ಷ ನೀಡಿದ್ದ 5 ಗ್ಯಾರಂಟಿಗಳ ಅನುಷ್ಠಾನಕ್ಕೆ ಸಿಎಂ ಸಿದ್ದರಾಮಯ್ಯ ಮುಂದಾಗಿದ್ದಾರೆ. ನಿನ್ನೆ ಅಧಿಕಾರಿಗಳ ಸಭೆ ನಡೆಸಿ ಯೋಜನೆಯ ಜಾರಿ ಬಗ್ಗೆ ಚರ್ಚಿಸಿದ ಬೆನ್ನಲ್ಲೇ ಇಂದು ಎಲ್ಲಾ ಸಚಿವರ ಜೊತೆ ಸಭೆ ನಡೆಸಲಿದ್ದಾರೆ. ಈ ಹಿನ್ನೆಲೆಯಲ್ಲಿ ಸಂಪನ್ಮೂಲ ಕ್ರೋಢೀಕರಣಕ್ಕೆ ಏನೆಲ್ಲ ಮಾಡಬೇಕು ಎಂಬುದರ ಬಗ್ಗೆ ಇವತ್ತು ಸಿಎಂ ಸಿದ್ದರಾಮಯ್ಯ, ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮತ್ತು ಸಚಿವ ಸಂಪುಟದ ಎಲ್ಲಾ ಸಚಿವರ ಜೊತೆ ಸಭೆ ನಡೆಸಲಿದ್ದಾರೆ. ವಿಧಾನಸೌಧದ ಸಮ್ಮೇಳನ ಸಭಾಂಗಣದಲ್ಲಿ ಇಂದು ಮಧ್ಯಾಹ್ನ 12 ಗಂಟೆಗೆ ಎಲ್ಲಾ ಸಚಿವರು ಸಭೆ ನಡೆಸುತ್ತಾರೆ. ಇನ್ನು ನಾಳೆ ಸಚಿವ ಸಂಪುಟ ಸಭೆಯಲ್ಲಿ ಗ್ಯಾರಂಟಿಗಳ ಜಾರಿಗೆ ತೀರ್ಮಾನ ಕೈಗೊಳ್ಳುವ ಸಾಧ್ಯತೆ ಇದೆ. ಕಾಂಗ್ರೆಸ್ ಗ್ಯಾರಂಟಿ ಯೋಜನೆಗಳನ್ನು ಮುಂದಿಟ್ಟು ಮುಗ್ಧ ಜನರಿಗೆ ಮೋಸ ಮಾಡಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿದೆ ಅಂತ ಕೇಂದ್ರ ಸಚಿವ ಭಗವಂತ ಖೂಬ ಮಾಹಿತಿ ನೀಡಿದ್ದಾರೆ. ಆದಷ್ಟು ಬೇಗ ಎಲ್ಲರಿಗೂ ಗ್ಯಾರಂಟಿ ಯೋಜನೆಗಳನ್ನು ನೀಡಬೇಕು ಅಂತ ಅಂದಿದ್ದಾರೆ. ಇದೇ ಸಂದರ್ಭದಲ್ಲಿ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಮಾತನಾಡಿದ ಅವರು, ಕಾಂಗ್ರೆಸ್ನ ಗೃಹಲಕ್ಷ್ಮಿ ಯೋಜನೆಯಿಂದ ಮನೆಯಲ್ಲಿ ಅತ್ತೆ ಸೊಸೆ ನಡುವೆ ಕಲಹ ಆರಂಭ ಆಗುತ್ತೆ. ಅತ್ತೆ ಸೊಸೆ ಕಲಹ ನಿವಾರಣೆಗೆ ಕಾಂಗ್ರೆಸ್ ಒಂದು ಮಂತ್ರಿಮಂಡಲ ರಚನೆ ಮಾಡಬೇಕಾಗುತ್ತೆ ಅಂತ ಕಾಂಗ್ರೆಸ್ ಗ್ಯಾರಂಟಿ ಬಗ್ಗೆ ಖೂಬ ವ್ಯಂಗ್ಯಪಡಿಸಿದ್ದಾರೆ. ಗ್ಯಾರಂಟಿ ಕಾರ್ಡ್ಗಳ ಮುಖಾಂತರ ಮೋಸ ಮಾಡುವಂಥ ರಣತಂತ್ರವನ್ನು ರೂಪಿಸಿ
अधिकार के बंद सरकार के मुख्यमंत्री ನಾವೆಲ್ಲರೂ ಒತ್ತಾಯವನ್ನ ಮಾಡ್ತೀವಿ ಯಾಕಂದ್ರೆ ಇವತ್ತು ಕಂಡೀಷನ್ ಗಳನ್ನು ಅಪ್ಲೈ ಮಾಡ್ತೀವಿ ಅನ್ನೋದನ್ನ ಹೇಳಿದ್ರು ಈಗ ಸಿದ್ದರಾಮಯ್ಯನವರು ಅದಕ್ಕೊಂದು ಈ ಮಂತ್ರಾಲಯ ಓಪನ್ ಮಾಡಬೇಕು ಅತ್ತೆ ಸೊಸ ಜಗಳ ಮಿಟಾಸು ಕೌನ್ಸಿಲಿಂಗ್ ಹಾ ಕೌನ್ಸಿಲಿಂಗ್ ಒಂದು ಮಂತ್ರಿ ಈಗ ಮಾಡಬೇಕಾಗ್ತಿದೆ ಒಬ್ಬ ಮಂತ್ರಿ ಕೊಡಬೇಕಾಗ್ತಿದೆ ಈಗ ಕೌನ್ಸಿಲಿಂಗ್ ಹೊಸ ಶಿಕ್ಷಣ ನೀತಿ ವಿರುದ್ಧ ನಮ್ಮ ಸರ್ಕಾರ ಮತ್ತು ಪಕ್ಷ ಇದೆ ಅಂತ ಪಠ್ಯಪುಸ್ತಕ ಪರಿಷ್ಕರಣೆ ಬಗ್ಗೆ ಸಚಿವ ಸತೀಶ್ ಜಾರಕಿಹೊಳಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಸರ್ಕಾರ ನಮ್ಮದೇ ಇದೆ ಇದೀಗ ನಾವು ಪಠ್ಯ ಪರಿಷ್ಕರಣೆ ಮಾಡದೇ ಹೋದ್ರೆ ಬೇರೆಯವರು ಯಾರೂ ಮಾಡಲ್ಲ ಹೀಗಾಗಿ ಪಠ್ಯ ಪರಿಷ್ಕರಣೆಗೆ ತಜ್ಞರನ್ನ ನೇಮಿಸುತ್ತೀವಿ ತಜ್ಞರು ನೀಡಿದ ವರದಿ ಆಧರಿಸಿ ಪಠ್ಯಗಳನ್ನ ಸೇರಿಸೋದು ತೆಗೆಯೋದು ಪ್ರಕ್ರಿಯೆ ಆರಂಭ ಆಗುತ್ತೆ ಅಂತ ಸತೀಶ್ ಜಾರಕಿಹೊಳಿ ಮಾಹಿತಿ ನೀಡಿದ್ದಾರೆ ಆಗಲೇಬೇಕಲ್ಲ ನಮ್ದು ಅದು ಮೊದಲಿಂದ ಅದಕ್ಕೆ ವಿರೋಧವಾಗಿದ್ದೀವಿ ನಾವೆಲ್ಲರೂ ನಾವು ಅದಕ್ಕೆ ಪರವಾಗಿ ಇಲ್ಲೇ ಇಲ್ಲ ವಿರೋಧವಾಗಿದ್ದೀವಿ ಈಗೂ ಕೂಡ ಯಾರೇ ತಕ್ಷಣ ತೆಗೆಯಲ್ಲ ಮತ್ತೆ ಅದಕ್ಕೆ ಕಮಿಟಿ ಎಕ್ಸ್ಪರ್ಟ್ಸು ಎಜುಕೇಷನ್ ಎಕ್ಸ್ಪರ್ಟ್ಸು ಅವರು ನೇಮಿಸಬೇಕಾಗುತ್ತೆ ಅದನ್ನು ನಮ್ಮ ಮುಖ್ಯಮಂತ್ರಿಗಳು ಮಾಡ್ತಾರೆ ಅದೇ ಎಕ್ಸ್ಪರ್ಟ್ ಅದೇ ಹೇಳಿದ್ರು ಅದೇ ಎಕ್ಸ್ಪರ್ಟ್ ನೇಮಿಸ್ತೀವಿ ಅವ್ರ ವರದಿ ಮೇಲೆ ಮತ್ತೆ ಅದನ್ನು ಸೇರಿಸೋದು ತೆಗೆದು ಪ್ರಾರಂಭ ಕಲಬುರಗಿ ಜಿಲ್ಲೆಯ ಜನರಿಗೆ ನಾನು ನೀಡಿದ ಆರನೇ ಗ್ಯಾರಂಟಿ ನೆರವೇರಲಿದೆ ಅಂತ ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿದ್ದಾರೆ ಕೆಕೆಆರ್ ಡಿಬಿಯಲ್ಲಿ ನಡೆದಿರುವಂತಹ ಹಗರಣಗಳ ಬಗ್ಗೆ ಇನ್ನೆರಡು ದಿನಗಳಲ್ಲಿ ತನಿಖೆ ಶುರುವಾಗಲಿದೆ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿಯ ಅನುದಾನ ಬಳಕೆಯಲ್ಲಿ ನಡೆದಿರುವಂತಹ ಅಕ್ರಮದ ಕುರಿತಂತೆ ತನಿಖೆ ನಡೆಸಲು ಮುಖ್ಯಮಂತ್ರಿಗಳಿಗೆ ಪತ್ರ ಬರೆದಿದೆ ಆದರೆ ಸ್ಪಂದಿಸಿರುವ ಸಿಎಂ ಸಿದ್ದರಾಮಯ್ಯ ಇಲಾಖಾವಾರು ತನಿಖೆಗೆ ಆದೇಶಿಸಿದ್ದಾರೆ ನೋಡಿದಂತೆ ನಾವು ನಡೆದು ತೋರಿಸ್ತೀವಿ ಅಂತ ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿದ್ದಾರೆ ಕಾಂಗ್ರೆಸ್ ಸರ್ಕಾರವನ್ನ ನಕ್ಸಲರ ಆಡಳಿತಕ್ಕೆ ಹೋಲಿಸಿದ ಸಿಟಿ ರವಿಗೆ ಸಚಿವ ಈಶ್ವರ್ ಖಂಡ್ರೆ ತಿರುಗೇಟು ನೀಡಿದ್ದಾರೆ ಸಚಿವ ಸ್ಥಾನ ಸ್ವೀಕರಿಸಿದ ಬಳಿಕ ಮೊದಲ ಬಾರಿಗೆ ಚಿತ್ರದುರ್ಗಕ್ಕೆ ಆಗಮಿಸಿದ ಈಶ್ವರ್ ಖಂಡ್ರೆಗೆ ಕಾಂಗ್ರೆಸ್ ಕಾರ್ಯಕರ್ತರು ಅದ್ಧೂರಿ ಸ್ವಾಗತ ಕೋರಿದ್ದಾರೆ ಈ ವೇಳೆ ಬಿಜೆಪಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಸಿಟಿ ರವಿ ಅವರು ಸಿಟಿ ರವಿ ವಿರುದ್ಧ ಗುಡುಗಿದ ಅವರು ಸಿಟಿ ರವಿಯ ದುರಹಂಕಾರಕ್ಕೆ ಚಿಕ್ಕಮಗಳೂರು ಜನ ತಕ್ಕ ಪಾಠ ಕಲಿಸಿದ್ದಾರೆ ಈಗಲಾದರೂ ಸಿಟಿ ರವಿ ಅಸಂಬದ್ಧ ಹೇಳಿಕೆ ನೀಡೋದನ್ನ ನಿಲ್ಲಿಸಬೇಕು ಬಿಜೆಪಿ ನಾಯಕರಿಗೆ ಮಾಡಲು ಕೆಲಸ ಇಲ್ಲ ಹೀಗಾಗಿ ಈ ರೀತಿ ಹೇಳಿಕೆಗಳನ್ನ ನೀಡುತ್ತಿದ್ದಾರೆ ಅಂತ ಖಂಡ್ರೆ ಕಿಡಿಕಾರಿದ್ದಾರೆ ಸಿಟಿ ರವಿಯ ಏನೊಂದು ದುರ್ವರ್ತನೆ ಇತ್ತು ಅವರ ದುರಹಂಕಾರ ಇವತ್ತು ಅದಕ್ಕೆ ತಕ್ಕ ಪಾಠ ಚಿಕ್ಕಮಗಳೂರು ಜನ ಕಲಿಸಿದ್ದಾರೆ ಈಗಲಾದರೂ ಇಂಥ ಇವತ್ತು ಏನು ಅವ್ರು ಹೇಳಿಕೆ ಕೊಡ್ತಾ ಇದ್ದಾರೆ ಇವತ್ತು ಅಂಥ ಹೇಳಿಕೆ ಕೊಡುವಂಥದ್ದು ಬಿಡಲಿ ಅನ್ನುವಂಥ ಮಾತನ್ನು ಹೇಳಿಕೆ ಬಯಸ್ತೇನೆ ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ಹಾಗೂ ಮಾಜಿ ಡಿಸಿಎಂ ಲಕ್ಷ್ಮಣ್ ಸವದಿ ಬೇಸರ ಶಮನಗೊಳಿಸೋದಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ರಂಗಪ್ರವೇಶ ಮಾಡಿದ್ದಾರೆ ಈ ನಿಟ್ಟಿನಲ್ಲಿ ಬೆಳಗಾವಿಗೆ ಭೇಟಿ ನೀಡಿದ್ದಾರೆ ರಾತ್ರಿಯೇ ಡಿಸಿಎಂ ಡಿಕೆ ಶಿವಕುಮಾರ್ ವಿಶೇಷ ವಿಮಾನದಲ್ಲಿ ಬೆಳಗಾವಿಗೆ ಎಂಟ್ರಿ ಕೊಟ್ಟಿದ್ದಾರೆ ರಾತ್ರಿ ಬೆಳಗಾವಿಯ ಖಾಸಗಿ ಹೋಟೆಲ್ನಲ್ಲಿ ವಾಸ್ತವ್ಯ ಹೂಡಿದ್ದು ಬೆಳಗ್ಗೆ 8ಕ್ಕೆ ಲಕ್ಷ್ಮಣ್ ಸವದಿ ಭೇಟಿಯಾಗಲಿದ್ದಾರೆ ಲಕ್ಷ್ಮಣ್ ಸವದಿ ಜೊತೆ ಮಾತುಕತೆ ಬಳಿಕ ಬೆಳಗಾವಿಯಿಂದ ಹುಬ್ಬಳ್ಳಿಗೆ ತೆರಳಲಿದ್ದು ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ಅನ್ನು ಡಿಕೆ ಶಿವಕುಮಾರ್ ಭೇಟಿ ಮಾಡುತ್ತಾರೆ ಸೌದಿ ಇಸ್ ಅವರ್ ಲೀಡರ್ ನಮ್ಮ ಲೀಡರ್ ಅವರು ಕಷ್ಟಕಾಲದಲ್ಲಿ ನಮ್ಮ ಪಕ್ಷಕ್ಕೆ ಬಂದಿದ್ದಾರೆ ನಮ್ಮ ಶಕ್ತಿ ತುಂಬಿದ್ದಾರೆ ನನಗೆ ಮಾತಾಡಕ್ಕೆ ಟೈಮೇ ಸಿಕ್ಕಲಿಲ್ಲ ಅವ್ರಿಗೆ ಎಲೆಕ್ಷನ್ ಆದಮೇಲೂ ಟೈಮ್ ಸಿಕ್ಕಲಿಲ್ಲ ಮುಂಚಿದ್ದಕ್ಕೂ ಟೈಮ್ ಸಿಕ್ಕಲಿಲ್ಲ ಫುಲ್ ಬ್ಯುಸಿ 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 ಇದ್ದೆ ಅದಕ್ಕೆ ನಮ್ಮ ಸೌದಿ ಸಾಹೇಬ್ರಿಗೆ ಜಗದೀಶ್ ಶೆಟ್ಟರ್ ಸಾಹೇಬ್ರಿಗೆ ಭೇಟಿ ಮಾಡಬೇಕು ಅಂತ ಬಂದಿದ್ದೀನಿ ಓನ್ಲಿ ಒನ್ ಪಾಯಿಂಟ್ ಪ್ರೋಗ್ರಾಮ್ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ರಾಜ್ಯಕ್ಕೆ ಚಿಕ್ಕಬಳ್ಳಾಪುರ ಟಾಪ್ ಮಾಡುವುದಕ್ಕೆ ಶಾಸಕ ಪ್ರದೀಪ್ ಈಶ್ವರ್ ಪಣ ತೊಟ್ಟಿದ್ದಾರೆ ಈ ಹಿನ್ನೆಲೆ ಪ್ರದೀಪ್ ಈಶ್ವರ್ ಹೈಸ್ಕೂಲ್ ಶಿಕ್ಷಕರಿಗೆ ಸಖತ್ ಕ್ಲಾಸ್ ತಗೊಂಡಿದ್ದಾರೆ ಈ ಬಾರಿ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಸರ್ಕಾರಿ ಶಾಲೆಯ ವಿದ್ಯಾರ್ಥಿಗಳು ರಾಜ್ಯದಲ್ಲಿ ಪ್ರಥಮ ಸ್ಥಾನ ಬರಬೇಕು ಸರ್ಕಾರಿ ಶಾಲೆಗಳು ಶೇಕಡಾ 100ರಷ್ಟು ಫಲಿತಾಂಶ ತರಬೇಕು ಅದಕ್ಕೆ ಈಗಿಂದಲೇ ಹೇಗೆ ತಯಾರಿ ಮಾಡಿಕೊಳ್ಬೇಕು ರೂಪರೇಷೆಗಳನ್ನು ಹೇಗೆ ಸಿದ್ಧಪಡಿಸಬೇಕು ಅಂತ ಶಿಕ್ಷಕರ ಜೊತೆ ಶಾಸಕ ಪ್ರದೀಪ್ ಈಶ್ವರ್ ಸಂವಾದ ನಡೆಸಿದ್ದಾರೆ
ಅಲ್ಲದೆ ತಮ್ಮ ಕಡೆಯಿಂದ ಎಲ್ಲಾ ರೀತಿಯ ಸಹಕಾರ ನೀಡುವ ಭರವಸೆ ಕೊಟ್ಟಿದ್ದಾರೆ. ಗೌರ್ಮೆಂಟ್ ಸ್ಕೂಲಲ್ಲಿ ಓದ್ತಾ ಇರತಕ್ಕಂತ ಎಲ್ಲ ಮಕ್ಕಳು ಟಾಪ್ 100 ನ ತೆಗೆದು ಡಿಸೆಂಬರ್ ಆದ್ಮೇಲೆ ಲಾಸ್ಟ್ 3 ಮಂತ್ಸ್ ಅವರನ್ನ ಟಾಪರ್ಸ್ ಆಗಕ್ಕೆ ಟ್ರೈನ್ ಮಾಡ್ತೀವಿ, ವೀಕರ್ಸ್ ನು ಸಹ ಟ್ರೈನ್ ಮಾಡ್ತೀವಿ. ಇದು ಈ ಮೀಟಿಂಗ್ ಉದ್ದೇಶ. ಟೀಚರ್ಸ್ ಎಲ್ಲ ತುಂಬಾ ಸಹಕರಿಸಿದ್ದಾರೆ, ಒಂದು ಶೆಡ್ಯೂಲ್ ಹಾಕಿ ಪ್ರಾಪರ್ ಆಗಿ ಪ್ಲಾನ್ ಮಾಡಿ ನನ್ನ ಚಿಕ್ಕಬಳ್ಳಾಪುರ ತಾಲೂಕನ್ನ ಸ್ಟೇಟಲ್ಲಿ ನಂಬರ್ ಒನ್ ಮಾಡಬೇಕು ಅನ್ನೋದು ನನ್ನ ಕನಸು. ಅದು ಈ ವರ್ಷನೇ ಈಡೇರುತ್ತೆ ಅಂತ ನಾನು ಭಾವಿಸಿದ್ದೀನಿ. ಇದಕ್ಕೆ ನಮ್ಮ ಬಿ ಇಒರು ನಮ್ಮೆಲ್ಲ ಟೀಚರ್ಸು ಸಹಕರಿಸಿದ್ದಾರೆ. ಇಂಥ ಅದ್ಭುತವಾದ ಟೀಚರ್ಸ್ ಇರೋದು ನನ್ನ ಸೌಭಾಗ್ಯ ನನ್ನ ಕಾನ್ಸ್ಟಿಟ್ಯೂನ್ಸಿಲಿ. ಬಿಬಿಎಂಪಿ ಅಧಿಕಾರದ ಗದ್ದುಗೆ ಏರೋದಕ್ಕೆ ಕಾಂಗ್ರೆಸ್ ಈಗಿಂದಲೇ ಸಿದ್ಧತೆಯನ್ನ ನಡೆಸ್ತಾ ಇದೆ. ಈ ನಿಟ್ಟಿನಲ್ಲಿ ಕೆಪಿಸಿಸಿಯಿಂದ ಬಿಬಿಎಂಪಿ ಚುನಾವಣಾ ಪೂರ್ವ ತಯಾರಿ ಸಮಿತಿ ರಚನೆ ಮಾಡಲಾಗಿದೆ. ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ನೇತೃತ್ವದಲ್ಲಿ ಸಮಿತಿ ರಚನೆ ಮಾಡಲಾಗಿದ್ದು ಇದರಲ್ಲಿ ಒಟ್ಟು 11 ಮಂದಿ ಸದಸ್ಯರಿದ್ದಾರೆ. ಈ ಸಮಿತಿಯು ತಮಗೆ ನೀಡಿರುವ ಜವಾಬ್ದಾರಿಯನ್ನು ವಹಿಸಿಕೊಂಡು ಕಾನೂನಾತ್ಮಕ ಸಾಧಕ ಬಾಧಕಗಳನ್ನು ಪರಾಮರ್ಶಿಸಬೇಕು. ಎಲ್ಲಾ ವಾರ್ಡ್ಗಳಲ್ಲಿ ಯಶಸ್ವಿಯಾಗಿ ಚುನಾವಣೆ ಎದುರಿಸಿ ಅಧಿಕಾರದ ಚುಕ್ಕಾಣಿ ಹಿಡಿಯೋದಕ್ಕೆ 15 ದಿನಗಳ ಒಳಗೆ ಕುಲಂಕುಷ ವರದಿ ನೀಡುವಂತೆ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ಗೆ ಸೂಚನೆ ಡಿಕೆ ಶಿವಕುಮಾರ್ ಸೂಚನೆ ಕೊಟ್ಟಿದ್ದಾರೆ. ರಾಜ್ಯದಲ್ಲಿ ಸಿಎಂ ಸಿದ್ದರಾಮಯ್ಯರಿಗೆ ದೊಡ್ಡ ಅಭಿಮಾನ ಬಳಗವೇ ಇದೆ. ಇದೀಗ ಉಡುಪಿಯ ಸಿದ್ದರಾಮಯ್ಯ ಅಭಿಮಾನಿಯೊಬ್ಬರು ತಮ್ಮ ಕಲೆಯ ಮೂಲಕ ಅಭಿಮಾನ ವ್ಯಕ್ತಪಡಿಸಿದ್ದಾರೆ. ಕಾಂಗ್ರೆಸ್ ಕಾರ್ಯಕರ್ತ ಗಣೇಶ್ ರಾಜ್ ಅಶ್ವತ್ಥ ಮರದ ಎಲೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಭಾವಚಿತ್ರ ಬಿಡಿಸಿ ಅಭಿಮಾನ ಮರೆದಿದ್ದಾರೆ. ಅಶ್ವತ್ಥ ಎಲೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಭಾವಚಿತ್ರ ಅದ್ಭುತವಾಗಿ ಮೂಡಿ ಬಂದಿದೆ. ಸಿದ್ದರಾಮಯ್ಯ ಉಡುಪಿಗೆ ಬಂದಾಗ ಉಡುಗೊರೆಯಾಗಿ ನೀಡೋದಾಗಿ ಗಣೇಶ್ ಹೇಳಿದ್ದಾರೆ. ಕಿರುತೆರೆಯ ಜನಪ್ರಿಯ ಶೋ ವೀಕೆಂಡ್ ವಿತ್ ರಮೇಶ್ ಕಾರ್ಯಕ್ರಮಕ್ಕೆ ಕೆಲ ದಿನಗಳಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಎಂಟ್ರಿ ಕೊಡಲಿದ್ದಾರೆ. ಮುಂದಿನ ವಾರಕ್ಕೆ ಡಿಕೆ ಶಿವಕುಮಾರ್ ಎಂಟ್ರಿ ಕೊಡೋದು ಬಹುತೇಕ ಖಚಿತವಾಗಿದೆ. ಸಾಧಕರ ಸಾಧನೆಯ ಅನಾವರಣ ಮಾಡಲಿರುವ ಈ ಶೋವನ್ನ ಚಂದನವನದ ಹಿರಿಯ ತಾರೆ ರಮೇಶ್ ಅರವಿಂದ್ ನಡೆಸಿಕೊಡ್ತಾರೆ. ಮುಂದಿನ ವಾರ ವೀಕೆಂಡ್ ಟೆಂಟ್ನಲ್ಲಿ ಡಿಕೆ ಶಿವಕುಮಾರ್ ಅವರ ಬಾಲ್ಯ, ಕಾಲೇಜು ದಿನಗಳು, ಹೋರಾಟ, ದಾಂಪತ್ಯ ಜೀವನ ಸೇರಿದಂತೆ ಹಲವು ವಿಚಾರಗಳ ಅನಾವರಣ ಆಗಲಿದೆ. ಚಾಮರಾಜನಗರದ ಭೂಚನೇಶ್ವರಿ ವೃತ್ತದಲ್ಲಿ ನಿನ್ನೆ ಸಂಜೆ ಎಲೆಕ್ಟ್ರಿಕ್ ಸ್ಕೂಟರ್ನ ಬ್ಯಾಟರಿಯಲ್ಲಿ ಹೊಗೆ ಕಾಣಿಸಿಕೊಂಡು ಆತಂಕದ ವಾತಾವರಣ ಸೃಷ್ಟಿಯಾಗಿದೆ. ಸದ್ಯ ಸ್ಕೂಟರ್ ಮಾಲೀಕನ ಸಮಯ ಪ್ರಜ್ಞೆಯಿಂದ ಅನಾಹುತ ತಪ್ಪಿದೆ. ಕಾಗಲವಾಡಿ ಬಸವಣ್ಣ ಎಂಬುವರು ತಮ್ಮ ಬೈಕ್ ಬ್ಯಾಟರಿಯನ್ನು ಚಾರ್ಜ್ ಮಾಡಿ ಸ್ಕೂಟರ್ಗೆ ಅಳವಡಿಸೋದಕ್ಕೆ ಮುಂದಾಗ್ತಾರೆ. ಈ ಸಂದರ್ಭದಲ್ಲಿ ಬ್ಯಾಟರಿಯಲ್ಲಿ ಹೊಗೆ ಕಾಣಿಸಿಕೊಂಡಿದೆ. ಬಳಿಕ ದಟ್ಟ ಹೊಗೆ ರಸ್ತೆಯಲ್ಲಿ ಹರಡಿದೆ. ಬಳಿಕ ಘಟನಾ ಸ್ಥಳಕ್ಕೆ ಬಂದಂತಹ ಅಗ್ನಿಶಾಮಕ ಸಿಬ್ಬಂದಿ ಬ್ಯಾಟರಿಗೆ ನೀರು ಹಾಕಿ ಬೆಂಕಿ ಹೊತ್ತಿಕೊಳ್ಳದಂತೆ ಕ್ರಮ ಕೈಗೊಂಡಿದ್ದಾರೆ. ಕುಸ್ತಿ ಫೆಡರೇಷನ್ ಅಧ್ಯಕ್ಷ ಸಂಸದ ಬ್ರಿಜ್ ಭೂಷಣ್ ಮೇಲೆ ಲೈಂಗಿಕ ದೌರ್ಜನ್ಯದ ಆರೋಪ ಮಾಡಿ ನವದೆಹಲಿಯಲ್ಲಿ ಪ್ರತಿಭಟನಾ ನಡೆಸ್ತಾ ಇದ್ದಂತಹ ಮಹಿಳಾ ಕುಸ್ತಿಪಟುಗಳ ಪ್ರತಿಭಟನೆ ದಿನೇ ದಿನೇ ತೀವ್ರ ಸ್ವರೂಪ ಪಡ್ಕೊಳ್ತಾ ಇದೆ. ಕೇಂದ್ರದ ನಿರ್ಲಕ್ಷ್ಯ ಧೋರಣೆ ಖಂಡಿಸಿ ನಿನ್ನೆ ಕುಸ್ತಿಪಟುಗಳು ತಮ್ಮ ಪದಕಗಳನ್ನು ಗಂಗಾ ನದಿಗೆ ಬಿಸಾಡೋದಕ್ಕೆ ಹರಿದ್ವಾರಕ್ಕೆ ಹೋಗಿದ್ರು. ದೇಶದ ಅಗ್ರ ಕುಸ್ತಿಪಟುಗಳಾದ ವಿನೇಶ್ ಪೋಗಾಟ್, ಭಜರಂಗ್ ಪುನಿಯಾ, ಸಾಕ್ಷಿ ಮಲಿಕ್ ತಾವು ಗೆದ್ದ ಪದಕಗಳನ್ನು ನದಿಗೆ ಬಿಸಾಕುವುದರಲ್ಲಿದ್ದರು. ಆದರೆ ಪ್ರತಿಭಟನಾ ಸ್ಥಳಕ್ಕೆ ಬಂದ ಭಾರತೀಯ ಕಿಸಾನ್ ಒಕ್ಕೂಟದ ರಾಷ್ಟ್ರೀಯ ಅಧ್ಯಕ್ಷ ನರೇಶ್ ಟಿಕಾಯತ್ ಕುಸ್ತಿಪಟುಗಳಿಗೆ ನ್ಯಾಯ ಒದಗಿಸುವುದಾಗಿ ಭರವಸೆ ಕೊಟ್ಟು 5 ದಿನಗಳ ಕಾಲಾವಕಾಶ ಕೇಳಿದ್ದಾರೆ. ನಂತರ ಕುಸ್ತಿಪಟುಗಳು ಒಪ್ಪಿಕೊಂಡು ವಾಪಸ್ಸಾಗಿದ್ದಾರೆ. ಕುಸ್ತಿಪಟುಗಳ ಪ್ರತಿಭಟನೆಗೆ ಸಂಬಂಧಪಟ್ಟಂತೆ ವರದಿಗಾರರೊಬ್ಬರು ಕೇಂದ್ರ ಸಚಿವೆ ಮೀನಾಕ್ಷಿ ಲೇಖಿ ಅವರನ್ನ ಪ್ರಶ್ನಿಸಿದ ವೇಳೆ ಅವರು ಉತ್ತರಿಸದೆ ಅಲ್ಲಿಂದ ಓಡಿದ್ದಾರೆ. ವರದಿಗಾರರು ಕುಸ್ತಿಪಟುಗಳ ಬಗ್ಗೆ ಕೇಳಿದ ತಕ್ಷಣವೇ ಸಚಿವೆ ಉತ್ತರ ಕೊಡೋದಕ್ಕೆ ಆಗಲು ಓಡಲು ಶುರು ಮಾಡಿದ್ದಾರೆ. ವರದಿಗಾರ್ತಿ ಹಿಂಬಾಲಿಸಿ ಅವರಿಂದ ಪ್ರತಿಕ್ರಿಯೆ ಪಡೆಯುವ ಪ್ರಯತ್ನ ನಡೆಸಿದರೂ ಕೂಡ ಸಚಿವೆ ತಮ್ಮ ಕಾರು ನಿಂತಿದ್ದ ಸ್ಥಳದವರೆಗೂ ಓಡಿದ್ದಾರೆ. ಸದ್ಯ ಈ ವಿಡಿಯೋ ಸಾಕಷ್ಟು ವೈರಲ್ ಆಗ್ತಾ ಇದೆ. ಒಂದು ವೇಳೆ ಉತ್ತರ ಕೊಡದೆ ಓಡುವವರಿಗೂ ಮೆಡಲ್ ಕೊಡುವಂತಿದ್ದರೆ ಬಿಜೆಪಿ ಹೆಚ್ಚು ಮೆಡಲ್ ಗೆಲ್ತಾ ಇತ್ತು ಅಂತ ಕೆಲವು ನೆಟ್ಟಿಗರು ಲೇವಡಿ ಮಾಡ್ತಿದ್ದಾರೆ. ಮೇತಿ ಸಮುದಾಯ ಮತ್ತು ನಾಗಾ ಕುಕ್ಕಿ ಬುಡಕಟ್ಟು ಜನರ ಮಧ್ಯೆ ಎಸ್ಟಿ ಮೀಸಲಾತಿ ವಿಚಾರ ಭುಗಿಲೆದ್ದಿರುವ ಸಂಘರ್ಷದಿಂದ ಮಣಿಪುರದ ಸುವ್ಯವಸ್ಥೆ ಹದಗೆಟ್ಟಿದೆ. ಕೇಂದ್ರ ಗೃಹ ಸಚಿವ
ಅಮಿತ್ ಶಾ ನಿನ್ನೆಯಿಂದ ಮಣಿಪುರ ರಾಜ್ಯ ಭೇಟಿಯಲ್ಲಿದ್ದಾರೆ. ಇದೇ ಬೆನ್ನಲ್ಲೇ ಮಣಿಪುರದ 10ಕ್ಕೂ ಹೆಚ್ಚು ಕ್ರೀಡಾಪಟುಗಳು ಅಮಿತ್ ಶಾ ಅವರಿಗೆ ಪತ್ರ ಬರೆದಿದ್ದಾರೆ. ಈ ಪತ್ರದಲ್ಲಿ ರಾಜ್ಯದಲ್ಲಿ ಶೀಘ್ರವೇ ಶಾಂತಿ ಸುವ್ಯವಸ್ಥೆ ಮರುಸ್ಥಾಪಿಸಬೇಕು, ಮಣಿಪುರವನ್ನು ಮೊದಲಿನ ಸ್ಥಿತಿಗೆ ತರಬೇಕು, ಇಲ್ಲವಾದರೆ ತಾವು ಒಲಿಂಪಿಕ್ ಅಲ್ಲಿ ಗೆದ್ದಿರುವ ಪದಕಗಳನ್ನು ವಾಪಸ್ ನೀಡಿ ಅಂತ ಉಲ್ಲೇಖಿಸಲಾಗಿದೆ. ಇನ್ನು ಈ ಪತ್ರಕ್ಕೆ ಒಲಿಂಪಿಕ್ ವಿಜೇತರಾದ ಮೀರಾಬಾಯಿ ಚಾನು, ಪದ್ಮ ಪ್ರಶಸ್ತಿ ವಿಜೇತೆ ಕುಂಜರಾಣಿ ದೇವಿ, ಬೆಂಬಂ ದೇವಿ, ಬಾಕ್ಸರ್ ಸರಿತಾ ದೇವಿ ಸೇರಿದಂತೆ ಇನ್ನಿತರರು ಸಹಿ ಹಾಕಿದ್ದಾರೆ. ಇದೇ ಮೇ 29 ಅಂದರೆ ಕಳೆದ ಭಾನುವಾರ ದೆಹಲಿಯಲ್ಲಿ 16 ವರ್ಷದ ಬಾಲಕಿಯನ್ನ ಸಾಹಿಲ್ ಎಂಬಾತ 20 ಬಾರಿ ಇರಿದು ಕೊಲೆಗೈದಿದ್ದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆ ಮುಂದುವರೆದಿದೆ. ತನಿಖೆ ವೇಳೆ ಆರೋಪಿ ಸಾಹಿಲ್ 3 ದಿನ ಮೊದಲೇ ಈ ಕೊಲೆಗೆ ಸಂಚು ರೂಪಿಸಿದ್ದ ಎಂಬ ಮಾಹಿತಿ ಲಭ್ಯವಾಗಿದೆ. ಹತ್ಯೆಗೂ 3 ದಿನ ಮೊದಲೇ ಬಾಲಕಿ ಹಾಗೂ ಸಾಹಿಲ್ ನಡುವೆ ತಮ್ಮ ಸಂಬಂಧದ ಕುರಿತಾಗಿ ವಾಗ್ವಾದ ನಡೆದಿತ್ತು. ಇಷ್ಟು ದಿನ ತನ್ನನ್ನ ಪ್ರೀತಿ ಮಾಡ್ತಾ ಇದ್ದವಳು ತನ್ನಿಂದ ದೂರ ಇರುವಂತೆ ಹೇಳಿದ್ದು ಆರೋಪಿಗೆ ಸಿಟ್ಟು ತರಿಸಿತ್ತಂತೆ. ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ತನ್ನ ದಾರಿಗೆ ಬರದ ಆಕೆಯನ್ನ ಕೊಲೆ ಮಾಡುವ ಯೋಜನೆಯನ್ನ ಆರೋಪಿ ರೂಪಿಸಿದ್ದ. ನಂತರ ಉಪಾಯ ಮಾಡಿ ಕೃತ್ಯವೆಸಗಿದ್ದಾನೆ. ಪುರುಷ ರಕ್ಷಕರಿಲ್ಲದೆ ಸ್ವತಃ ಮುಸ್ಲಿಂ ಮಹಿಳೆಯರೇ ಹಜ್ ಯಾತ್ರೆ ಕೈಗೊಂಡಿದ್ದಾರೆ. ದೆಹಲಿಯಿಂದ 39 ಮತ್ತು ಉತ್ತರ ಭಾರತದಿಂದ 200 ಮುಸ್ಲಿಂ ಮಹಿಳೆಯರು ಪುರುಷರಿಲ್ಲದೆ ಯಾತ್ರೆಗೆ ತೆರಳಿದ್ದಾರೆ. ದೆಹಲಿಯ ಇಂದಿರಾಗಾಂಧಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಿಂದ ಯಾತ್ರೆಗೆ ಹೊರಟಿದ ಇವರಿಗೆ ಎಲ್ಲೆಡೆ ಮೆಚ್ಚುಗೆ ಸಹ ವ್ಯಕ್ತವಾಗ್ತಾ ಇದೆ. ಇನ್ನು ಈ ಬಾರಿ ದೇಶಾದ್ಯಂತ 4,000 ಮಹಿಳೆಯರು ಹಜ್ ಯಾತ್ರೆಗೆ ತೆರಳ್ತಾ ಇರೋದಾಗಿ ದೆಹಲಿಯ ಹಜ್ ಕಮಿಟಿ ಮುಖ್ಯಸ್ಥ ಕೌಸರ್ ಜಹಾನ್ ಮಾಹಿತಿ ಕೊಟ್ಟಿದ್ದಾರೆ. ಅಮೃತಸರದಿಂದ ಕಾತ್ರಾಗೆ ತೆರಳ್ತಾ ಇದ್ದ ಬಸ್ ಜಮ್ಮುವಿನ ಶ್ರೀನಗರದ ರಾಷ್ಟ್ರೀಯ ಹೆದ್ದಾರಿ ಬಳಿ ಕಮರಿಗೆ ಉರುಳಿ 10 ಮಂದಿ ಮೃತಪಟ್ಟಿದ್ರು. ಈ ಕುಟುಂಬಕ್ಕೆ ಬಿಹಾರ ಸರ್ಕಾರವು ತಲಾ 2 ಲಕ್ಷ ರೂಪಾಯಿ ಪರಿಹಾರ ನೀಡುವುದಾಗಿ ಘೋಷಿಸಿದೆ. ಅಲ್ಲದೆ ಅಪಘಾತದಲ್ಲಿ 50ಕ್ಕೂ ಹೆಚ್ಚು ಜನ ಗಂಭೀರವಾಗಿ ಗಾಯಗೊಂಡಿದ್ದು ಇಬ್ಬರ ಸ್ಥಿತಿ ಚಿಂತಾಜನಕವಾಗಿದೆ ಅಂತ ವೈದ್ಯರು ಮಾಹಿತಿ ಕೊಟ್ಟಿದ್ದಾರೆ. ಮೃತಪಟ್ಟ ಎಲ್ಲರೂ ಸಂಬಂಧಿಗಳಾಗಿದ್ದು ಬಿಹಾರದ ಮೂಲದವರಾಗಿದ್ದಾರೆ. ಒಂದೇ ಬೈಕಲ್ಲಿ 3 ಮಂದಿ ಸವಾರಿ ಮಾಡುವುದು ಅಲ್ಲದೆ ವೇಗವಾಗಿ ಬಂದು ಕಾರಿಗೆ ಗುದ್ದಿದ ಘಟನೆ ಉತ್ತರ ಪ್ರದೇಶದ ಕೌಶಂಬಿಯಲ್ಲಿ ನಡೆದಿದೆ. ಡಿಕ್ಕಿಯ ರಭಸಕ್ಕೆ ಕಾರು ಸ್ವಲ್ಪ ಡ್ಯಾಮೇಜ್ ಆಗಿದ್ದು ಮಾಲೀಕರು ಬೈಕ್ ಸವಾರನ ಗದರಿಸಿದ್ದಾರೆ. ಈ ವೇಳೆ ಬೈಕ್ ಸವಾರರು ಕಾರು ಚಾಲಕನಿಗೆ ತೀವ್ರವಾಗಿ ಥಳಿಸಿ ಹಲ್ಲೆ ನಡೆಸಿದ್ದಾರೆ. ಪ್ರಕರಣ ಸಂಬಂಧ ಕಾರಿನ ಮಾಲೀಕ ಪೊಲೀಸರಿಗೆ ದೂರು ಕೊಟ್ಟಿದ್ದಾರೆ. ಸೆಕೆಂಡ್ ಹ್ಯಾಂಡ್ ಕಾರು ಶೋರೂಮ್ ಅಲ್ಲಿ ದಿಢೀರ್ ಬೆಂಕಿ ಹೊತ್ತಿಕೊಂಡಿರುವಂತಹ ಘಟನೆ ತೆಲಂಗಾಣದ ರಾಜಧಾನಿ ಹೈದರಾಬಾದ್ ಅಲ್ಲಿ ನಡೆದಿದೆ. ಇಲ್ಲಿನ ಎಲ್ಬಿ ನಗರದ ಕಾರು ಶೋರೂಂನಲ್ಲಿ ದಿಢೀರ್ ಬೆಂಕಿ ಕಾಣಿಸಿಕೊಂಡಿದೆ. ಅಗ್ನಿಶಾಮಕ ದಳ ಬೆಂಕಿ ನಂದಿಸುವಲ್ಲಿ ನಿರತವಾಗಿದೆ. ಇನ್ನು ಘಟನೆಯಲ್ಲಿ ಯಾವುದೇ ಪ್ರಾಣಾಪಾಯ ಆಗಿಲ್ಲ. ಅಗ್ನಿ ಅವಘಡ ಸಂಭವಿಸಿದಾಗ ಶೋರೂಮ್ ಅಲ್ಲಿ 20-30 ಕಾರುಗಳು ಇದ್ದವೆಂದು ಅಂದಾಜಿಸಲಾಗಿದೆ. ಕಾರು ಮತ್ತು ಟೆಂಪೋ ನಡುವೆ ಡಿಕ್ಕಿ ಸಂಭವಿಸಿದ ನಂತರ ಮುಸ್ಲಿಂ ಸಮುದಾಯದ ಜನರು ಕಾರಿನಲ್ಲಿದ್ದ ಹಿಂದೂ ಸಮುದಾಯದವರ ಮೇಲೆ ದಾಳಿ ನಡೆಸಿದ್ದಾರೆ. ರಾಜಸ್ಥಾನದ ಪೋಖ್ರಾನ್ನಲ್ಲಿ ಈ ಘಟನೆಯಾಗಿದೆ. ಕಾರು ಟೆಂಪೋ ನಡುವೆ ಡಿಕ್ಕಿಯಾದ ನಂತರ ಮುಸ್ಲಿಂ ಸಮುದಾಯದ ಜನ ಕಾರನ್ನ ಕಲ್ಲು ದೊಣ್ಣೆಯಿಂದ ಹೊಡೆದಿದ್ದಾರೆ. ಇನ್ನು ಕಾರಿನಲ್ಲಿದ್ದ ನರಸಿಂಗರಾಮ್ ಮತ್ತು ರಾಮಲಾಲ್ ಬಿಷ್ಣೋ ಎಂಬುವರ ಮೇಲೆಯೂ ಕೂಡ ಹಲ್ಲೆ ನಡೆಸಲಾಗಿದೆ. ಮುಂಬೈನ ಥಾಣೆಯಲ್ಲಿ ಪ್ರಬಲ ಚಂಡಮಾರುತ ಅಪ್ಪಳಿಸಿದೆ. ಇಲ್ಲಿನ ಪಾದ್ಗಾ ಪ್ರದೇಶದ ಥಾಣೆಯಲ್ಲಿ ಚಂಡಮಾರುತದಿಂದಾಗಿ ಮನೆಯ ಛಾವಣಿಗಳು ಕುಸಿದು ಬಿದ್ದಿವೆ. ಮರಗಳು ಧರೆಗುರುಳ್ತಾ ಇದ್ದು ಸಾಕಷ್ಟು ಜನರಿಗೆ ಗಾಯ ಆಗಿರೋದು ವರದಿಯಾಗಿದೆ. ಅಲ್ಲದೆ ಮುಂಬೈ ನಾಸಿಕ್ ಹೆದ್ದಾರಿಯಲ್ಲಿ ವಾಹನ ಸಂಚಾರ ಅಸ್ತವ್ಯಸ್ತವಾಗಿದೆ. ಸ್ವಾತಂತ್ರ್ಯ ವೀರ ಸಾವರ್ಕರ್ ಚಿತ್ರದ ಟ್ರೈಲರ್ ಇತ್ತೀಚೆಗೆ ಬಿಡುಗಡೆಯಾಗಿತ್ತು. ಈ ಟ್ರೈಲರ್ ಅಲ್ಲಿ ಸಾವರ್ಕರ್ ಅವರು ನೇತಾಜಿ ಸುಭಾಷ್ ಚಂದ್ರ ಬೋಸ್, ಭಗತ್ ಸಿಂಗ್ ಮತ್ತು ಖದಿರಾಮ್ ಬೋಸ್ ಅವರಂತಹ ಸ್ವಾತಂತ್ರ್ಯ ಹೋರಾಟಗಾರರಿಗೆ ಸ್ಫೂರ್ತಿಯಾಗಿದ್ರು ಅಂತ ಹೇಳಲಾಗಿದೆ. ಇದನ್ನ ನೇತಾಜಿ ಮೊಮ್ಮಗ ಚಂದ್ರಕುಮಾರ್ ಬೋಸ್ ತೀವ್ರವಾಗಿ ವಿರೋಧಿಸಿದ್ದಾರೆ. ಈ ಸಿನಿಮಾದಲ್ಲಿ ಇತಿಹಾಸವನ್ನ ತಿರುಚುವ ಪ್ರಯತ್ನ ಮಾಡಲಾಗಿದೆ. ಇದು ಇಂದಿನ ಪೀಳಿಗೆಗೆ ತಪ್ಪು ಮಾಹಿತಿಯನ್ನ ರವಾನಿಸ್ತಾ ಇದೆ ಅಂತ ಸಿನಿಮಾ ವಿರುದ್ಧ ಕಿಡಿಕಾರಿದ್ದಾರೆ. ಬಾಲಿವುಡ್ ಪಿಕೆ ಆಮಿರ್ ಖಾನ್ ತಮ್ಮ ಕ್ಯಾರಿ ಆನ್ ಜಟ್ಟಾ 3 ಚಿತ್ರದ ಟ್ರೈಲರ್ ಲಾಂಚ್ ಕಾರ್ಯಕ್ರಮಕ್ಕೆ ಆಗಮಿಸಿದ್ರು. ಈ ವೇಳೆ ಅವರಿಗೆ ಭರ್ಜರಿ ಸ್ವಾಗತ ಸಿಕ್ಕಿದ್ದು ಇದರಿಂದ ಮನಸೋತ ಆಮಿರ್ ಖಾನ್ ಸ್ಟೆಪ್ಸ್ ಹಾಕಿದ್ದಾರೆ. ಪಂಜಾಬಿ ಬೀಟ್ಸ್ಗೆ ಆಮಿರ್ ಅಭಿಮಾನಿಗಳ ಜೊತೆ ಕುಣಿದು ಸಂಭ್ರಮಿಸಿದ್ದಾರೆ. ಅಲ್ಲದೆ ಕಾರ್ಯಕ್ರಮದಲ್ಲಿ ಆಮಿರ್ ನೃತ್ಯ ಪಟುಗಳ ಜೊತೆಗೆ ಭಾಂಗ್ರಾ ನೃತ್ಯವನ್ನೂ ಮಾಡಿದ್ದಾರೆ. ಮೊನ್ನೆ ಸಿಎಸ್ಕೆ ಹಾಗೂ ಜಿಟಿ ನಡುವೆ ಐಪಿಎಲ್
ಫೈನಲ್ ಪಂದ್ಯ ನಡೆಯಿತು. ಕುತೂಹಲ ಮೂಡಿಸಿದ ಫೈನಲ್ನಲ್ಲಿ ಚೆನ್ನೈ ಟ್ರೋಫಿಗೆ ಮುತ್ತಿಕ್ಕಿದೆ. ಆದರೆ ಇದೇ ವೇಳೆ ಫೈನಲ್ ವೀಕ್ಷಣೆ ಮಾಡ್ತಾ ಇದ್ದ ಸಿಎಸ್ಕೆ ಅಭಿಮಾನಿಯೊಬ್ಬ ತಂಡವು ಗೆಲುವಿನ ಕೇಕೆ ಹಾಕಿದ ತಕ್ಷಣವೇ ಭಾವದ್ವೇಗಕ್ಕೆ ಒಳಗಾಗಿ ಸಂಭ್ರಮಪಟ್ಟಿದ್ದಾನೆ. ಪಂದ್ಯ ಗೆದ್ದ ತಕ್ಷಣವೇ ಜೋರಾಗಿ ಕಿರುಚಿ ಕೇಕೆ ಹಾಕಿದ್ದಾನೆ. ರೂಮ್ ಬಾಗಿಲು ಬಡಿದು ಕಿಟಕಿ ಏರಿ ಗೆಳೆಯರನ್ನೆಲ್ಲ ತಳ್ಳಾಡಿ ದಾಂಧಲೆ ಮಾಡಿದ್ದಾನೆ. ಗೆದ್ದ ಖುಷಿಗೆ ಆತನ ಹುಚ್ಚಾಟ ನೋಡಿ ಸ್ನೇಹಿತರೇ ಗಾಬರಿಗೊಂಡಿದ್ದಾರೆ. ಐಪಿಎಲ್ 2023 ಟೂರ್ನಿ ಫೈನಲ್ ಪಂದ್ಯದಲ್ಲಿ ಸಿಎಸ್ಕೆ ರೋಚಕ ಗೆಲುವಿನ ಮೂಲಕ ಟ್ರೋಫಿ ಗೆದ್ದುಕೊಂಡಿದೆ. ರವೀಂದ್ರ ಜಡೇಜಾ ಬೌಂಡರಿ ಬಾರಿಸ್ತಾ ಇದ್ದಂತೆ ಸಿಎಸ್ಕೆ ಸಂಭ್ರಮ ಆಚರಿಸಿತು. ಇತ್ತ ನಾಯಕ ಧೋನಿ ಇದೇ ಮೊದಲ ಬಾರಿಗೆ ಸಂಭ್ರಮದಲ್ಲಿ ತೇಲಾಡಿದ್ರು. ರವೀಂದ್ರ ಜಡೇಜಾ ಎತ್ತಿ ಭಾವುಕರಾದ್ರು. ಇತ್ತ ಜಡೇಜಾ ಈ ಗೆಲುವನ್ನ ಧೋನಿಗೆ ಅರ್ಪಿಸಿದ್ರು. ಇದೀಗ ರವೀಂದ್ರ ಜಡೇಜಾ ತಮ್ಮ ಇನ್ಸ್ಟಾ ಡಿಪಿ ಬದಲಿಸಿದ್ದಾರೆ. ಧೋನಿ ಎತ್ತಿಕೊಂಡಿರುವ ಫೋಟೋ ಹಾಕಿ ನಾಯಕನಿಗೆ ಗೌರವ ಸಲ್ಲಿಸಿದ್ದಾರೆ.